ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮಗೆ ಗೂಸ್ ಬಂಪ್ಸ್ ಯಾಕೆ ಬರುತ್ತೆ? ಸ್ವಲ್ಪ ಹೊತ್ತು ನಮ್ಮ ಕೈ ಅಥವಾ ಕಾಲುಗಳನ್ನು ನೀರಿನಲ್ಲಿ ಇಟ್ಟಾಗ ಈ ರೀತಿ ಗೆರೆಗಳು ಯಾಕೆ ಮೂಡುತ್ತೆ? ನಮ್ಮ ಉಗುರುಗಳ ಮೇಲೆ ಈ ರೀತಿ ಬಿಳಿ ಮಚ್ಚೆ ಯಾಕೆ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಉತ್ತರ ಬೇಕಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಂಬರ್ 1, ಫ್ರೆಂಡ್ಸ್, ನೀವು ಒಂದಲ್ಲ ಒಂದು ಸತಿ ಗಮನಿಸಿರ್ತೀರಾ, ನೀರಿನಲ್ಲಿ ಬಹಳ ಸಮಯ ಇದ್ದರೆ ನಿಮ್ಮ ಕೈ ಕಾಲುಗಳು ಈ ರೀತಿ ಆಗಿಬಿಡುತ್ತೆ. ಇದರ ಮೇಲೆ ರಿಸರ್ಚ್ ಮಾಡಿರುವವರು ಹೇಳಿರೋದು ಏನಂದರೆ, ನಾವು ನೀರಿನಲ್ಲಿ ಇದ್ದಾಗ ನಮ್ಮ ಕೈಗಳು ಕಾಲುಗಳು ಬಲಹೀನವಾಗಿ ಸ್ಲಿಪ್ ಆಗದ ಹಾಗೆ ಇರೋಕೆ ಗ್ರಿಪ್ಗೋಸ್ಕರ ಈ ರೀತಿ ಗೆರೆಗಳು ಮೂಡುತ್ತೆ ಅಂತಾರೆ. ನಂಬರ್ 2, ಗೂಸ್ ಬಂಪ್ಸ್ ಯಾಕೆ ಬರುತ್ತೆ ಗೊತ್ತಾ? ನಿಮ್ಮ ಕೂದಲುಗಳು ಆಗಾಗ ಎದ್ದು ಬಿಡುತ್ತೆ. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಯಾವಾಗ ನಾವು ಭಾಳ ಶಾಕ್ ಆಗ್ತೀವಿ ಅಥವಾ ನಿಮಗೆ ಸ್ಟ್ರಾಂಗ್ ಆಗಿರೋ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಆದಾಗ ನಮ್ಮ ಕೂದಲುಗಳು ಎದ್ದು ಬಿಡುತ್ತೆ. ಇದಕ್ಕೆ ಕಾರಣ, ನಾವು ಶಾಕ್ ಆದಾಗ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈ ಹಾರ್ಮೋನ್ ನಮ್ಮ ಸ್ಕಿನ್ನ ಏರ್ ಫಾಲಿಕಲ್ಸ್ ಅಲ್ಲಿ ಇರುವ ಚಿಕ್ಕ ಸ್ನಾಯುಗಳಾದ ಅರೆಕಟರ್ ಪಿಲ್ಲಿ ಸ್ನಾಯುಗಳು ನಮ್ಮ ಕೂದಲನ್ನು ಮೇಲಕ್ಕೆ ಎಳೆಯುತ್ತೆ. ಇದರಿಂದ ಗೂಸ್ ಬಂಪ್ಸ್ ಉಂಟಾಗುತ್ತೆ. ನಂಬರ್ 3, ಫ್ರೆಂಡ್ಸ್, ನೀವು ಯಾವತ್ತಾದರೂ ಗಮನಿಸಿದ್ದೀರಾ, ಕೆಲವು ಜನರ ಉಗುರಿನ ಮೇಲೆ ಈ ರೀತಿ ಬಿಳಿ ಮಚ್ಚೆ ನೋಡಿರ್ತೀರ? ಇದರ ಅರ್ಥ, ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಕಡಿಮೆ ಆಗಿದ್ದರೆ ಈ ರೀತಿ ಬಿಳಿ ಮಚ್ಚೆ ಉಂಟಾಗುತ್ತೆ. ಇದಿಷ್ಟು ಇವತ್ತಿನ ವಿಷಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.